नमस्कार वीक्षकरे, रघु एजुकेर एंड पब्लिक इनफार्मेशन चानल गे स्वागत। राज्य रैत बांधवरिगे गुड न्यूज बंदिद्दु, बेळे बेळेदवरिगे राज्य सरकारवु बंपर कोडुगे नीडिदे। हागादरे बन्नी, आ बेळे यावुदु, आ बंदिरुव गुड न्यूज आदरू एनु एंबुदन्नु ई वीडियोदल्ली नोडोण। नीवु रैतरागिद्दरे, रैतर मक्कळागिद्दरे ईगले ई वीडियोगे लाइक माडि, स्किप माडदे वीडियोवन्न कोनेयवरेगू नोडि। नीविन्नु नम्म चानल गे सब्स्क्रैबर आगिरदिद्दरे ईगले फ्रीयागि सब्स्क्रैब माडिकोंडु पक्कदल्लि बरुव बेल बटन अन्नु ओत्ति हाल अंत सेलेक्ट माडिकोळ्ळि। हौदु रैत बांधवरे, ई ओंदु बेळे बेळेद रैतरिगे राज्य सरकारवु बंपर गुड न्यूज नीडिदे। ई बेळेयन्नु कनिष्ठ बेंबल बेले योजनेयल्लि खरीदिसलु राज्य सरकार ग्रीन सिग्नल कोट्टिदे। ई कुरितु एप्रिल 19 रंदे अधिकृत आदेशवन्नु सह वरडिसिदे। राज्य आहार मत्तु नागरिक सरबराजु निगम हागू राज्य सहकार मारुकट्टे महामंडळि संग्रहणा संस्थे ई ओंदु बेळेयन्न एप्रिल 25 रिंद खरीदिसलु तयारि नडेसिदे। हौदु रैतरे, रागी ಬೆಳೆಯನ್ನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರೈತರಿಂದ ಖರೀದಿಸಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ, ಆದೇಶವನ್ನು ಸಹ ಹೊರಡಿಸಿದೆ। ಏಪ್ರಿಲ್ 25 ರಿಂದ ರಾಗಿ ಬೆಳೆದ ರೈತರ ನೋಂದಣಿ ಕಾರ್ಯ ಆರಂಭವಾಗಲಿದ್ದು ಒಟ್ಟು 1.14 ಲಕ್ಷ ಮೆಟ್ರಿಕ್ ಟನ್ ಖರೀದಿಗೆ ಸೂಚನೆ ನೀಡಲಾಗಿದೆ। ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಹಾಗೂ ರಾಜ್ಯ ಸಹಕಾರ ಮಾರುಕಟ್ಟೆ ಮಹಾಮಂಡಳಿ ಸಂಗ್ರಹಣಾ ಸಂಸ್ಥೆ ಪ್ರತಿ ಕ್ವಿಂಟಲ್ ಗೆ 3377 ರೂಪಾಯಿಗಳಂತೆ ರಾಗಿಯನ್ನ ಖರೀದಿಸಲಿದೆ। ಇದರಿಂದಾಗಿ ರೈತರಿಗೆ ಅನುಕೂಲಕರವಾಗಲಿದೆ। ಮುಕ್ತ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ ರಾಗಿಗೆ 1600 ರೂಪಾಯಿದಿಂದ 1800 ರೂಪಾಯಿಗಳಿದ್ದು ಇದೀಗ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕ್ವಿಂಟಲ್ ರಾಗಿಗೆ 3377 ರೂಪಾಯಿಯನ್ನ ನೀಡಲಾಗುತ್ತಿದೆ। ಹಾಗಾಗಿ ಇದೊಂದು ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು। ಈ ಹಿಂದೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕ್ವಿಂಟಲ್ ರಾಗಿಗೆ 3377 ರೂಪಾಯಿಗಳ ದರದಲ್ಲಿ ಖರೀದಿ ಮಾಡಲಾಗಿತ್ತಾದರೂ ನಿಗದಿತ ಗುರಿ 2.10 ಲಕ್ಷ ಮೆಟ್ರಿಕ್ ಟನ್ ತಲುಪಿದ ಕಾರಣ ಮಾರ್ಚ್ 30 ರಿಂದ ಖರೀದಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿತ್ತು। ಆದರೆ ಮೈಸೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ರಾಗಿ ಬೆಳೆದಿದ್ದ ಕಾರಣ ಇದೀಗ ರಾಜ್ಯ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿಗೆ ಮುಂದಾಗಿದೆ। ಸೋ ಈಗಾಗಿ ರಾಗಿ ಬೆಳೆದ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಉತ್ತಮವಾದ ಬೆಲೆ ಸಿಗಲಿದ್ದು ಇದೊಂದು ಸಿಸುದಿ ಅಂತಲೇ ಹೇಳಲಾಗುತ್ತಿದೆ। ಹಾಗಾಗಿ ಈ ವಿಡಿಯೋ ಈ ಮಾಹಿತಿಯನ್ನ ಎಲ್ಲಾ ರಾಗಿ ಬೆಳೆದ ರೈತರಿಗೆ ತಲುಪುವವರೆಗೂ ತಪ್ಪದೆ ಶೇರ್ ಮಾಡಿ। ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ನಮಗೆ ತಿಳಿಸಿರಿ। ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು। Thanks for watching this video. Please subscribe for more videos. If you like this video, click the like button and give your comments.